ஹலோ 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 யாவன நீன நமஸ்தே அஹோராத்ரா. ஏய் போன் யாக்கோ மாடது, மான மரியாதை இல்வா நினகே. நமஸ்தே அஹோராத்ரா. ஏய் யாவன நீபேக்கு நீ நமஸ்தே ஹோகலே. ನಿಮ್ ಕೈ ಬಯಸ್ಕೋಬೇಕು, ತುಂಬಾ ದಿನ ಕಾಯ್ತಾ ಇದ್ದೆ. ಆ ಯೋಗ ಇವತ್ತು ಸಿಕ್ಕಿದೆ ನನಗೆ. ಅಯ್ಯೋ ದೇವಾ, ನನ್ನ ಕಾಪಾಡ್ರಪ್ಪ. ಒಂದು ಪ್ರಶ್ನೆ ಇದೆ ಅವರ ಹತ್ರ, ಮಾತಾಡಬಹುದಾ? ನಿನ್ ಪ್ರಶ್ನೆ ತಲೆ ತಿನ್ಬೇಡ, ನೀನು ಮಾತಾಡಬಾರ್ದು, ಇಡು ಫೋನು. ಇಲ್ಲ, ಅವ್ರ ಹತ್ರ ಮಾತಾಡ್ಬೇಕು ನಿಮ್ ಹತ್ರ ಇವತ್ತು. ನಾನು ಏನಾದ್ರೂ ಸೆಲ್ಫ್ ಸೆಂಟರ್ಡ್ ಆಗಿರ್ಬೇಕು, ನಿನಗಿದೆ ಪೂಜೆ ಇವತ್ತು. ಇಲ್ಲ, ಅವ್ರ ಹತ್ರ ಸೆಲ್ಫ್ ಅಲ್ಲ, ಪ್ರಕೃತಿ ಬಗ್ಗೆನೆ ಸ್ವಲ್ಪ ಕೇಳ್ಬೇಕಾಗಿತ್ತು ಅಷ್ಟೇನೆ. ಬೇಗ ಹೇಳು. ನಾನು ನನ್ನ ದೇಹ ಅಂಗಗಳನ್ನ ದಾನ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಇದರಲ್ಲಿ ಒಂದು ಡೌಟ್ ಏನಂತಂದ್ರೆ, ಮೂಲತಃವಾಗಿ ಮೊದ್ಲಿಂದನೂ ದಾನ ಧರ್ಮ ಮಾಡ್ಕೊಂಡ್ಬರ್ತಾ ಇದಾರೆ ಜನಗಳು ಅಂಗಾಂಗಗಳನ್ನ, ಅದ್ರ ಎಷ್ಟು ಮಟ್ಟಿಗೆ ಆತ್ಮಕ್ಕೆ ಸರಿ ಹೊಂದುತ್ತೆ ಇಲ್ಲ ಅಂತ ಕೇಳ್ಬೇಕಾಗಿತ್ತು ಅಷ್ಟೇ. ಆತ್ಮಕ್ಕೂ ಅದಕ್ಕೇನ ಸಂಬಂಧ? ಯಾರಪ್ಪನ ಗಂಟು ಇದೆಯಾ? ನೀನು ಮನೆ ಬಾಡಿಗೆ ಬಿಟ್ರೆ ಇನ್ನೊಬ್ಬರು ಬರ್ತಾರು, ನೀನ್ ದಾನ ಮಾಡಿದ್ರೆ ಏನು ತೊಂದರೆ ಇಲ್ವೋ? ಅದು ನೀನ್ ಯಾರಿಗೆ ದಾನ ಅಂತ ಗೊತ್ತಿಲ್ಲ. ನೀನು ಸತ್ತ ನಂತರ ನಿನ್ನ ದೇಹದ ಅಂಗಗಳನ್ನ ದಾನ ಮಾಡಿದ್ರೆ ನೀನು ಒಂದು ಫೇಸ್ಬುಕ್ ಅಲ್ಲಿ ಹಾಕೊಳ್ಳಕ್ಕಲ್ಲ, ಅದು ಅದು ನಿನ್ ನಿಷ್ಕಲ್ಮಶ ನಿಸ್ವಾರ್ಥ ತಾತ್ವಿಕ ದಾನ. ಅದು ನೀನು ಯಾವುದೇ ಒಗಳಿಕೆಗೆ ಇಷ್ಟ ಪಡ್ತಾ ಇಲ್ಲ, ಪ್ರಾಮಾಣಿಕವಾಗಿ ದಾನ ಮಾಡ್ತಾ ಇದೀಯ. ನಿನ್ ದೇಹನ ನೀನು ಬಿಟ್ಟ ತಕ್ಷಣ ಅದು ದೇವರ ದೇಹ ಆಗತ್ತೆ, ನಿಮ್ಮ ಅಪ್ಪನ ಗಂಟಲ್ಲ ಅದು. ನಿನ್ ಸಂಬಂಧನೇ ಇಲ್ಲ ಆ ದೇಹಕ್ಕೆ. ಆ ದೇಹ ದೇವರ ದೇಹ ಆಗತ್ತೆ, ಅದನ್ನ ನೀನ್ಯಾರೋ ದಾನ ಮಾಡೋದಕ್ಕೆ. ನೀನ್ ಸುಮ್ನೆ ಒಂದು ಇದೊಂದು ಲೀಗಲ್ ಪ್ರೊಸೀಜರ್ ಇದೆ, ಹಾಗಾಗಿ ಸೈನ್ ಹಾಕೋದಷ್ಟೇ ವಿನಃ. ದಾನ ಮಾಡಿದೀನಿ ಅನ್ಕೊಂಡ್ರು ಅದು ತಪ್ಪಾಗ್ಬಿಡುತ್ತೆ. ದೇವರದು ದೇವ್ರಿಗೆ ಬಿಟ್ಟೋಗ್ತೀಯ. ನೀನು ಬಾಡಿಗೆ ಮನೇಲಿ ಬಂದಿರ್ತೀಯಪ್ಪ, ನೀನು ಬಿಟ್ಟು ಇನ್ನೊಂದು ಮನೆಗೆ ಹೋದಾಗ ಅದನ್ನೇನು ದಾನ ಮಾಡ್ತಾ ಇದೀಯಾ ಬೇರೆ ಬಾಡಿಗೆ ಅವ್ರಿಗೆ? ಇಲ್ಲ, ಅಷ್ಟೇ ಓನರ್ಗೆ ಬರ್ಕೊಟ್ಟು ನಿನ್ ಡಿಪಾಸಿಟ್ ತಗೊಂಡು ಹೋಗ್ತಾ ಇರ್ತೀಯ. ಹಾಗಾಗಿ ಅದು ಓನರ್ ಮನೆ, ಅದು ಓನರ್ ಅಂದ್ರೆ ದೇವರು ಅಲ್ಲಿ. ಅವನಿಗೆ ಬಿಟ್ಬಿಟ್ಟೆ ನೀನು ಅದನ್ನೇ ದೇಹವನ್ನ ಸತ್ತ ನಂತರ ಸತ್ತ ಅನ್ನೋ ಸತ್ತ ಅನ್ನೋದು ಕೆಟ್ಟ ಪದ ಅಲ್ಲ, ಅದು ಸತ್ತ ಅಂದ್ರೆ ಸಾತ್ವಿಕ ಪದ. ಅದಕ್ಕೆ ರಾವಣ ಮರಣದ ನಂತರ ರಾಮ ಕಾಲಿಗೆ ನಮಸ್ಕಾರ ಮಾಡಿದ ಅದು ರಾವಣ ಅಂತಲ್ಲ, ಅದರಲ್ಲಿರೋ ರಾವಣ ಸತ್ತೋದ ಅಂದ್ರೆ ಅದು ರಾವಣ ಬಿಟ್ಟೋದ. ಈ ದೇಹ ದೇವರ ಸಮಾನ. ಇವಾಗ ಇದರಲ್ಲಿ ಯಾವುದೇ ಅರಿವೈರಿಗಳು ಸೀತೆ ಬಂದು ನಿಂತ್ಕೊಂಡ್ರು ಅವನು ಕಣ್ಣು ತೆರೆದು ಕೂಡ ನೋಡೋದಿಲ್ಲ ಆ ದೇಹ. ಸೀತೆಯನ್ನ ಆಗ್ಲಿ ಯಾ ಜಗತ್ತಿನ ಯಾವುದೇ ವಿಚಾರಕ್ಕೆ ಸ್ಪಂದಿಸೋದಿಲ್ಲ ಆ ದೇಹ, ದೇವರಾಗಿ ಬಿಟ್ಟದು. ಹಾಗಾಗಿ ಸತ್ತ ನಂತರ ಏನದು, ನಿನಗೇನೋ ಸಂಬಂಧ ನಿನ್ ದೇಹ ಸತ್ತ ನಂತರ ಬರ್ಕೊಡೋದಾದ್ರೆ ಅದು ನಿನ್ ದೊಡ್ಡತನ. ಯಾಕಂದ್ರೆ ಜೀವಂತ ಇರೋವಾಗ್ಲೇ ಈ ದೇಹದ ಮೋಹ ಬಿಟ್ಟಿದೆಯಲ್ಲ, ನೀನು ಇನ್ನೊಬ್ಬರಿಗೆ ಒಳಿತಾಗ್ಲಿ ಅಂತ ಬಯಸಿದೆಯಲ್ಲ, ಅದು ನಿನ್ ಒಳ್ಳೇದಾಗೆ ಆಗತ್ತೆ ಈ ಜನ್ಮದಲ್ಲಿ ಅಲ್ದಿದ್ರೆ ಮುಂದಿನ ಜನ್ಮಕ್ಕೆ. ದೇಹ ದಾನ ಮಾಡೋದು ಒಳ್ಳೇದು, ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋರು ಏನಾದ್ರು ಇದ್ರೆ ಅದು ಕೆಟ್ಟದ್ದು. ಯಾರೋ ನಿನ್ ದೇಹನ ದುರುಪಯೋಗ ಪಡಿಸ್ಕೊಳ್ಳೋದು ಅದೆಲ್ಲ ಕೆಟ್ಟದಾಗತ್ತೆ. ಅದು ಸದುಪಯೋಗ ಅವ್ರಿಗೆ ಸೇರಿದ್ದು ಅಲ್ವಾ? ನಾನೇ ಸತ್ತೋಗಿದ್ದೀನಂತ ಇನ್ನೇನು ಅದ್ರಲ್ಲಿ ನೀನು ಸತ್ತ ಮೇಲೂ ಮೋಹ ಏನೋ ದೇಹದ ಮೇಲೆ. ಹೌದು, ಅದಕ್ಕೇನೆ ಮೋಹ ಇಟ್ಕೊಳಕ್ ಹೋಗಿಲ್ಲ. ಚಿಕ್ಕ ವಯಸ್ಸಿನ ಒಂದು ಆಸೆ ಅಂದ್ರೆ ಇದನ್ನೇ ಆಸೆ ಇಟ್ಕೊಂಡೆ. ಅದನ್ನೇನು ಆಸೆ ಇಟ್ಕೊಳ್ಳೋದು, ಒದ್ದಾಕ್ಬಿಡ್ತೀನಿ. ಆಸೆ ದುಃಖಕ್ಕೆ ಮೂಲ. ಆಸೆ ಅಂತಂದ್ರೆ ಏನಾದ್ರೂ ಒಂದು ಸಾಧನೆ ಅಂತ ಮಾಡ್ಬೇಕು ಅಂತ ಅನ್ಕೊಂಡಿದ್ದು, ಇದೊಂದಕ್ಕಿಂತ ಮೇಲೆ ಇನ್ಯಾವ್ದು ಸಾಧನೆ ಇಲ್ಲ ಅಂತ ಅನ್ಸ್ತು. ಅದಕ್ಕೋಸ್ಕರ ದೇಹದಾನ ಅದಕ್ಕಿಂತ ಬೇರೆ ಇದೆಯೋ ಸಾಧನೆ? ದೇವರ ದೇಹನ ದೇವರು ಯಾರಿಗೋ ಕೊಡೋದಕ್ಕಿನ್ನ ಅದಿನ್ನು ಕೀಳು ಭಾವನೆ. ಹಂಗೆ ನಾನು ಕೊಡ್ತೀನಿ ಅನ್ಕೊಳ್ಳೋದು ಬದುಕಿರೋವಾಗ ಮಾಡೋದು ದೊಡ್ಡ ಸಾಧನೆ. ಸತ್ತ ನಂತರ ದೇಹ ದೇವರಿಗೆ ಸೇರಿತದೆ. ಅದಕ್ಕೆ ಸ್ಮಶಾನವಾಸಿ ಶಿವ ಅಂತಾರೆ, ಶವಕಾಯುವ ಶಿವ ಅಂತ. ಅಂದ್ರೆ ನೀನು ಬಿಟ್ಟ ನಂತರ ಅವನದು ಅಂತ ಅರ್ಥ. ಅದು ಎಷ್ಟು ಚೆನ್ನಾಗಿದೆ ನೋಡು, ಶವ ಮತ್ತೆ ಶಿವ ಎರಡು ಒಂದು ಕಣ. ಶಿವಕಾಯುವ ಶವ ಅದು, ಶವಕಾಯುವ ಶಿವ ಅದು. ಹಿಡ್ತೀನಿ, ತಲೆ ತಿನ್ಬೇಡ. ಒಳ್ಳೆ ಇನ್ನೊಂದು ಪ್ರಶ್ನೆ ಇದೆ. ಏಯ್, ಹೊರಗಡೆ ಇದ್ರೆ ಒಂದು ಒಂದು ಕೆನ್ನೆಗ್ ಬಿಡ್ತಿದ್ದೆ ಒಂದು ಅಂತ ಹೇಳಿ ಇನ್ನೊಂದು ಕೇಳ್ತೀನಿ. ನಿಮ್ ಅಪ್ಪನಿಗೆ ಸಲ ಇದೀನ ಇಡಲೇ?
ಇಲ್ಲ ಇನ್ನೊಂದೇ ಒಂದು ಪ್ರಶ್ನೆ ಅಷ್ಟೇ, ಇನ್ನೊಂದೇ ಒಂದು ಪ್ರಶ್ನೆ ಅವ್ರ ಹತ್ರ. ನಾನು ಚಿಕ್ಕ ವಯಸ್ಸಿಂದ ಜ್ಯೋತಿಷ್ಯ, ಈಲಿಂಗು, ವಾಸ್ತು ಮತ್ತೆ ಸಂಖ್ಯಾಶಾಸ್ತ್ರ, ಚೌಡೇಶಾಸ್ತ್ರ, ಹಸ್ತರೇಖಾಶಾಸ್ತ್ರ ಈ ತರ ಸುಮಾರು ವಿದ್ಯೆಗಳನ್ನೆಲ್ಲ ಅದರೊಳಗಡೆ ಒಳಮನ ತಿಳ್ಕೋಬೇಕು ಅಂತ ಕಲಿತೆ. ಕಲಿತಾ ಕಲಿತಾ ಅದು ನನಗೆ ಅದು ಅಪಾಯ ಆಯ್ತಂತು, ಅದರಿಂದ ಉದ್ಧಾರ ಆಕೆ ಆಗ್ಲಿಲ್ಲ. ಕೊನೆಗೆ ಏನೋ ಮಾಡಿದ್ರೆ ಬಿಟ್ಟಾದ್ಮೇಲೆ ಮನಃಶಾಂತಿಯಿಂದ ಇದ್ದೀನಿ. ಎರಡು ತಪ್ಪೆ, ಅದು ಏನೋದ್ರಿಂದ ಏನೋ ಸಾಧನೆ ಮಾಡ್ಬೇಕು ಅನ್ನೋದು ತಪ್ಪು. ಅದೊಂದು ವಿದ್ಯೆ ಅಷ್ಟೇ. ಕೆಮಿಸ್ಟ್ರಿ, ಫಿಸಿಕ್ಸ್, ಫಿಸಿಕ್ಸ್ ಅಂದ್ರೆ ಹಿಪ್ನೋಸಿಸ್ ಅಂಡ್ ರೇಕಿ ಅಂತ. ಅಲ್ವೋ ಫಿಸಿಕ್ಸ್ ಏನೋ ಅಲ್ವೋ. ಕೆಮಿಸ್ಟ್ರಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಕೆಮಿಕಲ್ಸ್, ಕೆಮಿಸ್ಟ್ರಿ ಅಲ್ವಾ. ಬಯಾಲಜಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಲೈಫ್ ವಿಚ್ ಮೇ ಬಿ ಪ್ಲಾಂಟ್ಸ್ ಆರ್ ಅನಿಮಲ್ಸ್. ನಮಗೆ ಆಸ್ಟ್ರಾಲಜಿ, ಬಯಾಲಜಿ ಇದ್ದಂಗೆ ಆಸ್ಟ್ರಾಲಜಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಲೈಟ್. ಆಸ್ಟ್ರೋ ಮೀನ್ಸ್ ಲೈಟ್ ಅಂತ ಅಷ್ಟೇ ವಿನ. ಅದರಲ್ಲಿ ಏನು ದೊಡ್ಡ ಕೆಟ್ಟದಾಗೋದಿಲ್ಲ, ಒಳ್ಳೇದಾಗೋದಿಲ್ಲ. ಅದು ನಿನ್ನ ಸ್ವಾರ್ಥಕ್ಕೆ ಅಭ್ಯಾಸ ಮಾಡಿದ್ರೆ ಎಲ್ಲಾ ಸಬ್ಜೆಕ್ಟು ಕೆಟ್ಟದ್ದೇ, ಪರೋಪಕಾರಕ್ಕೆ ಅಭ್ಯಾಸ ಮಾಡಿದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಒಳ್ಳೇದು. ಹಾಗೆ ಓಕೆ. ಈ ಹಿಪ್ನೋಸಿಸ್ ಮತ್ತೆ ರೇಖೆ ಅನ್ನೋದು ಕೂಡ ತುಂಬಾ ಪರಿಣಾಮಕಾರಿ ಆಗಿದೆ ಅಲ್ವಾ ಅವ್ರ ಹತ್ರ? ಏನು ಒದ್ದಾಕ್ಬಿಡ್ತೀನಿ, ನನ್ನ ಪ್ರಾಣ ತಿಂತ ಇದ್ದೀನಿ. ಯಾವನ ಇವನು, ಯಾವೂರ ನಿಂದು? ನಂದು ಗುಟ್ಟಳ್ಳಿ ಅಂತ, ರಾಜಮಹಲ್ ಗುಟ್ಟಳ್ಳಿ, ಬ್ಯಾಂಗ್ಳೂರು. ಹ್ಮ್, ಇಡ್ತಾ ಇರು ಫೋನು. ಏನ ಇಲ್ಲ, ಹಿಪ್ನೋಸಿಸ್ ಎಲ್ಲ ಏನು ಎಲ್ಲ ಪ್ರಾಣ ತಿಂತ ಇದನ್ನಲ್ಲಪ್ಪ ಇವನು. ಅದೆಲ್ಲ ಹೇಳಬಾರ್ದು, ಯಾರ್ಯಾರಿಗೂ ಮನ್ಸಿಗೆ ನೋವಾಗತ್ತೆ. ಇಡ. ಇಲ್ಲ ಇಲ್ಲ, ಅದರ ಪ್ರಭಾವ ತಿಳ್ಕೊಬೇಕು ಅಂತಾನೆ. ಅದೇ ನಾನು ಫೋನ್ ಇಡ್ತಾ ಇದೀನಿ, ಇದನ್ನ ಹಾಕ್ತಾ ಇದೀನಿ. ನಂಗೆ ಇಷ್ಟ ಆಗಲ್ಲ. ಎಷ್ಟೋ ಜನ ಪಾಪ ಅದನ್ನ ಓದ್ಕೋತಾರೆ, ಅದ್ರ ಬಗ್ಗೆ ನಾನು ಏನು ಹೇಳಕ್ ಆಗಲ್ಲ. ಕೆಲವು ರಹಸ್ಯಗಳು ಹಂಗೆ ಇರ್ಬೇಕು. ಆಯ್ತು.